ಕ್ಯಾನ್ ಗಾಯ್ಸ್ ನಮ್ಮ ಹುಡುಗ ಯುಎಸ್ ಹೋಗಿ ಪಿಎಚ್ಡಿ ಮುಗಿಸ್ಕೊಂಡು ವಾಪಸ್ ಬಂದಿದ್ದಾನೆ ಅಂಡ್ ಅವನಿಗೆ ಪಿಎಚ್ಡಿ ವರ್ಕ್ ಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ ಸೋ ನಮ್ಮ ಶಶಾಂಕ್ ಇವಾಗ ಶಶಾಂಕ್ ಅಲ್ಲ ಡಾಕ್ಟರ್ ಶಶಾಂಕ್ ಆಗಿದಾನೆ ಆ ಖುಷಿಗೆ ಈ ಪಾರ್ಟಿ ಈ ಎಣ್ಣೆ ಅವನ ಕಾಸಲ್ ಕುಡಿತಾ ಇರೋ ಋಣಕ್ಕಾದ್ರೂ ಅವನಿಗೆ ವಿಶ್ ಮಾಡ್ಬಿಡಣ ಹೌದು ಹೌದು ಅವರೆಲ್ಲ ನಮ್ಮ ಜೊತೆ ಮಿಂಗಲ್ ಆಗಲೇಬೇಕು 1 2 3 ಕೂಗ್ತೀನಿ ಎಲ್ಲರೂ ಒಟ್ಟಿಗೆ ವಿಶ್ ಮಾಡಣ ಓಕೆನಾ ಓಕೆ ಓಕೆ 1 2 3 ಕಂಗ್ರಾಟ್ಸ್ ब्रदर चिन्मय पापा मत्तोम्मे नन्न फ्रेंड शशांक कांग्रेचुलेट माडक इष्टपड्तीनि गुड गोयिंग गेळेया हीगे लाइफ अल्लि बेळीताने इरो नमगेल्ल प्रौड फीलिंग कोड्ताने इरो इनेनप्प माताड्लि इल्लिगे नन्न मातु मुगीतु नीनु उड्बि बग्गे माताडप्प गुरुवे शशांक बिट्रे इवरे इवत्तिन सेंटर आफ् अट्राक्षन् ಹೊಸ್ತು ಸೋ ಹಾಗಾಗಿ ಸ್ವಲ್ಪ ನಾಚ್ಕೋತಾರೆ ಹಾಗಂತ ಒಂಟಿಯಾಗಿದ್ರೆ ಹೆಂಗೋ ನಾಚ್ಕೆ ಹೋಗಬೇಕು ಅಂದ್ರೆ ಎಲ್ಲರ ಜೊತೆ ಮಿಂಗಲ್ ಆಗಲೇಬೇಕು ಏ ಒಂದು ಸಾಂಗ್ ಹಾಕ್ರು ಅವರು ನಮ್ಮ ಜೊತೆ ಡ್ಯಾನ್ಸ್ ಆಡಿದ್ರೆ ಸಂಕೋಚ ಪಂಕೋಚ ಎಲ್ಲ ಹೊಟ್ಟೆ ಹೋಗುತ್ತೆ ಕರೆಕ್ಟ್ ಆಗಿ ಹೇಳ್ದೆ ದೀಪಿಕಾ ಕಮ್ ಆನ್ ನಮ್ಮ ಜೊತೆ ಎರಡು ಸ್ಟೆಪ್ ಹಾಕಿ ನಿಮಗೆ ನಮ್ಮ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ನಾಚಿಕೆ ಆದ್ರೆ ಸಿನಿಮಾ ಜೊತೆನೇ ಮಾಡಿ ಇಲ್ಲ ಇಲ್ಲ ನನಗೆ ಬರಲ್ಲ ಸಿನಿಮಾ ಏನೋ ಇವರು ದೀಪಿಕಾ ಡೋಂಟ್ ವರಿ ಎರಡು ಎರಡು ಸ್ಟೆಪ್ ಅಷ್ಟೇ ನಾನು ನಿಮ್ಮ ಜೊತೆ ಇರ್ತೀನಿ ಕಮ್ ಆನ್ ಸಪ್ತಮಿ ದೀಪಿಕಾ ದೀಪೋ ನಿಮ್ಮ ಬಾಕ್ಸ್ ದೀಪು ಮದುವೆ ವಿಷಯ ಹೇಳೇನಾದ್ರೂ ಆಫೀಸಿಂದ ರಜಾ ತಗೊಳಕ್ ಆಗುತ್ತಾ ನೋಡು ಆಗ್ಲಿಲ್ಲ ಅಂದ್ರೆ ಕೆಲಸ ಬಿಟ್ಬಿಡೋದು ಒಳ್ಳೇದನ್ಸುತ್ತೆ ನೋಡ್ತೀನಮ್ಮ ಆರ್ಟಿಕಲ್ ಶಿಪ್ ಆಗ್ಬೇಕಾದ್ರೆ ಕೆಲಸ ಬಿಡೋದಕ್ಕಿಂತ ರಜಾ ಹಾಕೋದೇ ಒಳ್ಳೇದು ಗುರು ಸರ್ ಬೇಡ ಅನ್ನಲ್ಲ ಯಾವುದಕ್ಕೂ ಒಂದ್ಸಲ ದೀಪಿಕನ್ ಜಾತಕ ತೋರಿಸೋದು ಒಳ್ಳೇದು ಅನ್ಸುತ್ತೆ ಯಾಕಂದ್ರೆ ಅವಳು ಬರ್ತಿರೋ ಗಂಡೆಲ್ಲ ಕ್ಯಾನ್ಸಲ್ ಆಗ್ತಿದಾರೆ ಈ ಸಲ ಹಾಗೇನ್ ಆಗಲ್ಲ ಸಿಂಚನ ಹಾಗಂತ ಅಷ್ಟು ವಿಶ್ವಾಸದಿಂದ ಹೇಗೆ ಹೇಳ್ತೀರಾ ಅತ್ತೆ ಜಾತಕ ತೋರ್ಸೋದು ಬೆಟರ್ ಅಲ್ವಾ ಸುಮ್ಮನೆ ರಿಸ್ಕ್ ಯಾಕೆ ಹೌದು ಸಿಂಚನ ನೀ ಹೇಳ್ತಿರೋದು ಸರಿನೇ ಇದೆ ದೀಪು ಚಿನ್ಮಯ್ ತಾಯಿಗೆ ಒಂದು ಫೋನ್ ಮಾಡ್ಕೊಡು ಹಲೋ ಹಲೋ ರಾಧಾದೇವಿ ಅವರೇ ನಮಸ್ಕಾರ ನಾನು ದೀಪಿಕಾ ತಾಯಿ ಸೌಧಾಮಿನಿ ಹೇಳಿದೀಗ್ರೆ ಅದು ನಾ ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರಾಗಬೇಡಿ ಸಂಕೋಚ ಇಲ್ಲದೆ ಹೇಳಿ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಏನಿಲ್ಲ ನಮ್ಮ ಹುಡುಗಿಗೆ ಬಂದಿದ್ದ ಎರಡು ಸಂಬಂಧಗಳು ಯಾವುದೋ ಸಮಸ್ಯೆಯಿಂದ ಮುಂದುವರಿಯಕ್ಕಾಗಲಿಲ್ಲ ಅದಕ್ಕೆ ಯಾವುದಕ್ಕೂ ಒಂದ್ಸಲ ನೀವು ಜಾತಕ ಕಳಿಸಿದ್ರೆ ಅದನ್ನ ನೋಡಿ ಆಮೇಲೆ ನಿಶ್ಚಿತಾರ್ಥ ಮಾಡೋದು ಒಳ್ಳೇದು ಅನ್ಸ್ತು ಅಯ್ಯೋ ಅದಕ್ಕೆ ಯಾಕೆ ನೀವು ಇಷ್ಟೊಂದು ಹಿಂಜರಿಕೆಯಿಂದ ಹೇಳ್ತಾ ಇದ್ದೀರಾ ನಿಮ್ಮ ಮಗಳ ವಿಷಯದಲ್ಲಿ ನೀವು ಕಾಳಜಿ ವಹಿಸೋದು ತಪ್ಪಲ್ಲ ಅಲ್ವಾ ನಮಸ್ಕಾರ ಗುರುಗಳೇ ನಮಸ್ಕಾರ ಅಮ್ಮ ಏನಾಗಬೇಕಾಗಿತ್ತು ಪುರುಷೋತ್ತಮ ಹಡಗಲಿ ಮನೆಯಿಂದ ಏನಾದ್ರೂ ಫೋನ್ ಬಂದಿತ್ತ ನಿಮಗೆ ಹೌದಮ್ಮ ಅವ್ರ ಮಗಳು ಮತ್ತೆ ಅವಳನ್ನ ಮದುವೆ ಹಾಕಕ್ಕೆ ಬರ್ತಾ ಇರೋ ಹುಡುಗನ ಜಾತಕ ನೋಡ್ಬೇಕಂತೆ ನಾನೊಂದು ಮಾತು ಕೇಳ್ತೀನಿ ನಡೆಸ್ಕೊಡ್ತೀರಾ ಒಂದು ಹೆಣ್ಣಿನ ಜೀವನ ಕಾಪಾಡಿದ ಪುಣ್ಯ ಬರುತ್ತೆ ನಿಮಗೆ ಏನು ಮಾತಮ್ಮ ನಾನು ಏನು ಮಾತನ್ನು ನಡೆಸ್ಕೊಟ್ರೆ ಒಂದು ಹೆಣ್ಣಿನ ಜೀವನ ಉಳಿಯುತ್ತೆ ನೀವೊಂದು ಸುಳ್ಳು ಹೇಳಬೇಕು ಸುಳ್ಳ ಹೌದು ಜೋಯಿಸ್ರೆ ಆ ದೀಪಿಕನ್ನ ಮದುವೆ ಮಾಡ್ಕೊಳ್ಳೋಕೆ ಬರ್ತಾ ಇದ್ದಾನಲ್ಲ ಹುಡುಗ ಅವನು ತುಂಬಾ ಯೋಗ್ಯ
ಮಹಾಪೋಲಿ. ಅವನಲ್ಲಿ ಶ್ರೀಮಂತಿಕೆ ಇದೆ ಅಷ್ಟೇ, ಆದರೆ ಮನಸ್ಸು ತುಂಬ ಬರೀ ಕೊಳಕೆ ತುಂಬಿಕೊಂಡಿದ್ದಾನೆ. ಅವನಂತ ನೀಚ ಯಾರೂ ಇಲ್ಲ. ಏನಮ್ಮ ಹೇಳ್ತಿದ್ಯಾ? ಅಂತ ಹುಡುಗನಿಗೆ ದೀಪಿಕಾ ಅಂತ ಸಂಭಾವಿತ ಹುಡುಗಿ ಜೋಡಿಯಾದರೆ ಅವಳ ಬದುಕು ನರಕ ಆಗ್ಬಿಡುತ್ತೆ. ಮೂರೇ ದಿನಕ್ಕೆ ಮನೆಗೆ ಬರಬೇಕಾಗತ್ತೆ ಅವಳು. ಹಾಗಾಗಿ ಇವಾಗ ನೀವು ಸುಳ್ಳು ಹೇಳೋದು ತುಂಬ ಮುಖ್ಯ. ಅಲ್ಲ, ನಾನೇ ಹಡಗ್ಲಿಯವರಿಗೆ ಹೇಳ್ಬೋದಾಗಿತ್ತು, ಆದರೆ ಅವ್ರು ನನ್ನ ಮಾತು ನಂಬಲ್ಲ. ಆದರೆ ನೀವು ಸುಳ್ಳು ಹೇಳಿದ್ರೆ ಅವ್ರು ನಿಮ್ಮ ಮಾತು ನಂಬ್ತಾರೆ. ದಯವಿಟ್ಟು ಜಯಶ್ರೇ, ಒಂದೇ ಒಂದು ಸುಳ್ಳು ಹೇಳಿ ಆ ಹುಡುಗಿ ಜೀವನ ಕಾಪಾಡಿ. ಸರಿ, ನನ್ನ ಒಂದು ಸುಳ್ಳಿನಿಂದ ಒಂದು ಹೆಣ್ಣಿನ ಜೀವನ ಉಳಿಯುತ್ತೆ ಅನ್ನೋದಾದ್ರೆ ಆ ಸುಳ್ಳು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಬರ್ತೀನಮ್ಮ. ಈ ಮೀಟಿಂಗ್ ಸಲುವಾಗೇನಾ ಒನ್ ಅವರ್ ಡಿಸ್ಟರ್ಬ್ ಮಾಡಬೇಡ ಅಂತ ಖಡಾಖಂಡಿತವಾಗಿ ಹೇಳಿದ್ದು ಚೆನ್ನಾಗಿದೆ ಚೆನ್ನಾಗಿದೆ. ಇಂಥ ಸುಳ್ಗಾರ ಅಂತ ನನಗೆ ಗೊತ್ತಿರಲಿಲ್ಲ. ಕಾಮ್ ಡೌನ್, ನಾನೇ ಸುಳ್ಳು ಹೇಳಿಲ್ಲ ನಿನಗೆ. ಮತ್ತೆ ನೀನ್ ಹೇಳಿದ್ಯಾ ಇದ ಸುಳ್ಳು ಅಂತ? ಇನ್ನೇನ್ ಹೇಳ್ತಾರೆ. ಓ, ನಿಮ್ ಆಫೀಸ್ ಅಲ್ಲಿ ಸುಳ್ಳಿಗೆ ಬೇರೆ ಪದ ಇದ್ಯಾ? ಏನದು? ಒಂದ್ ನಿಮಿಷ ನನಗೆ ಮಾತಾಡಕ್ ಬಿಡ್ತೀಯಾ? ಇಲ್ಲಿ ಮೀಟಿಂಗ್ ನಡೀತಾ ಇದ್ದ ನಿಜ. ಸರ್ವರ್ ಡೌನ್ ಆಗಿತ್ತು ಅಂತ ರಿಪೋರ್ಟ್ ಬರ್ಲಿಲ್ಲ, ಅದಕ್ಕೆ ಮೀಟಿಂಗ್ ಪೋಸ್ಟ್ಪೋನ್ ಆಯ್ತು. ದೀಪಿಕಾನು ಇವಾಗ ಬಂದ್ಲು. ನಿನಗಿನ್ನೂ ನಂಬಿಕೆ ಬಂದಿಲ್ವಾ? ಇರು. ಕಾನ್ಫರೆನ್ಸ್ ರೂಮ್ಗೆ ವೆಂಕಿನ್ ಕಳಿಸಿ. ಏನಾಯ್ತು ಸರ್? ನನ್ನ ಬರಕ್ ಹೇಳಿದ್ರಂತೆ. ನಾನು ಕಳಿಸಿರೋ ಫೈಲ್ಸ್ ಅಲ್ಲಿ ಏನಾದರೂ ಮಿಸ್ಟೇಕ್ ಇತ್ತ? ಇಲ್ಲ ರೀ. ನೀವು ಎಷ್ಟೋ ತೆಲಿದ್ರಿ ಸರ್? ನನ್ನ ಕ್ಯಾಬಿನಲ್ಲೇ ಇದೆ ಸರ್, ಎಲ್ಲೂ ಹೋಗಿರ್ಲಿಲ್ಲ. ಅದು ಇಷ್ಟೊತ್ತು ಅಂದ್ರೆ ಇವಾಗಲ್ಲ, ಒಂದು 5 ಮಿನಿಟ್ಸ್ ಬ್ಯಾಕ್ ಎಲ್ಲಿದ್ರಿ ಸರ್? ಇಲ್ಲೇ ಮೀಟಿಂಗ್ ಅಲ್ಲೇ ಇದ್ನಲ್ಲ ಸರ್. ಆಲ್ ರೈಟ್, ಹೊರಡಿ ಸರ್. ಯಾಕೆ ಸರ್, ಏನಾಯ್ತು? ಏನಿಲ್ಲ, ನೀವು ಗಾಬರಿ ಆಗ್ಬೇಡಿ, ಹೊರಡಿ. ಓಕೆ ಸರ್. ಈಗ್ಲಾರೋ ನಂಬಿಕೆ ಬಂತ? ನನ್ಗೇನ್ ಭಯ ಇಲ್ಲ. ಇನ್ನೊಂದು ರಾಜ್ಕುಮಾರನ ಯಾರಾದ್ರೂ ಹಾರಿಸ್ಕೊಂಡು ಹೋಗ್ಬಿಟ್ರೇನೋ, ಚೂರು ಇನ್ಸೆಕ್ಯೂರಿಟಿ ಅಷ್ಟೆ. ಒಬ್ಬ ಹುಡುಗಿ ತನ್ನ ಹುಡುಗನ ವಿಷಯದಲ್ಲಿ ಹೀಗೆಲ್ಲ ಭಯ ಇರೋದು ಸಹಜನೇ ಅಲ್ವಾ ದೀಪಿಕಾ? ನಿಜ. ನಾನು ಜೋರಾಗಿ ಮಾತಾಡ್ದೆ ಅಂತ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ದೀಪಿಕಾ. ಇವ್ ನನಗೆ ಸುಳ್ಳೇ ಇದ್ದ ಅಂತ ಒಂದ್ ಕ್ಷಣ ನನ್ ಮನ್ಸ್ಗೆ ಅನ್ಸ್ಬಿಡ್ತು. ಸರಿ ದೀಪಿಕಾ, ನನ್ ಬಾಯ್ ಫ್ರೆಂಡ್ ಮತ್ತೆ ವಾಪಸ್ ಕೊಡ್ಸಿದ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್. ಥ್ಯಾಂಕ್ಸ್ ಹೇಳಿದ್ನಲ್ಲ, ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳ್ಬೇಕಾ? ಏನ್ ನಡೀತಾ ಇದೆ ಇಲ್ಲಿ? ಅಲ್ಲ, ಇಲ್ಲಿ ಆನಂದ್ ಮತ್ತೆ ದೀಪಿಕನ್ ವಿಷಯ ನಿಜಾನ? ಅಥವಾ ಸಿಂಚನ್ ಅವರು ಬೇಕು ಬೇಕು ಅಂತ ಈ ಮದುವೆ ತಪ್ಸಕ್ಕೋಸ್ಕರ ಸುಳ್ಳು ಕತೆ ಹೇಳ್ತಿದಾರ? ಅಥವಾ ನಾನೇ ಈ ವಿಷಯನೆಲ್ಲ ಸೀರಿಯಸ್ ಆಗಿ ತಗೊಂಡು ದೀಪಿಕಾ ಅವ್ರನ್ನ ಕಳ್ಕೊಂಡ್ ಬಿಡ್ತೀನ? ಫಸ್ಟ್ ಆಫ್ ಆಲ್, ನಾನ್ ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಆಗ್ತಾ ಇದ್ದೀನಿ? ಆನಂದ್ ನನಗೆ 3 ವರ್ಷದಿಂದ ಪರಿಚಯ. ಅವನ್ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ನ್ ತುಂಬಾ ಒಳ್ಳೆ ಫ್ರೆಂಡ್ ಬೇರೆ. ಅದು ಅಲ್ಲದೆ ಅವನಾಗ ಅವನೇ ಇನಿಷಿಯೇಟಿವ್ ತಗೊಂಡು ಹುಡುಕಿರೋ ಸಂಬಂಧ ಇದು. ದೀಪಿಕಾ ಅವರಾಗ್ಲಿ ಅವ್ರ ಮನೆಯವರಾಗ್ಲಿ ಮೋಸ ಮಾಡುವಂತ ಜನ ಅಲ್ಲ. ಇಲ್ಲ, ನಾನು ಇದೇ ರೀತಿ ಡೈಲಮ್ ಅಲ್ಲಿ ಇದ್ರೆ ಎಡ್ವರ್ಟ್ ಮಾಡ್ಕೋತೀನಿ. ಏನಾಯ್ತು ಕಂದ, ನಿನ್ ಮುಖ ಯಾಕೋ ಹೀಗಾಗಿದೆ? ಏನಾಯ್ತಪ್ಪ? ನಾನು
ತುಂಬಾನೇ ಕನ್ಫ್ಯೂಸ್ ಆಗಿದ್ದೀನಮ್ಮ. ಯಾವುದು ನಿಜ ಯಾವುದು ಸುಳ್ಳು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಲೈಫಲ್ಲಿ ನಾನು ಯಾವತ್ತೂ ಕ್ಲಾರಿಟಿನೇ ಕಳ್ಕೊಂಡವನಲ್ಲ. ಆದರೆ ದೀಪಿಕನ್ ವಿಷಯದಲ್ಲಿ ಯಾಕೋ ತುಂಬಾನೇ ಡಿಸ್ಟರ್ಬ್ ಆಗಿದ್ದೀನಿ. ಯಾಕೆ ಏನಾಯ್ತು? ಮನಸ್ಸಲ್ಲಿ ಏನೇನೋ ಯೋಚನೆಗಳು ಪ್ರಶ್ನೆಗಳು. ಯಾವುದನ್ನ ನಂಬಬೇಕು ಯಾವುದನ್ನ ಬಿಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಂದು ಸಂಬಂಧ ಕೂಡೋದಕ್ಕಿಂತ ಮುಂಚೆ ಹೀಗೆಲ್ಲ ಆಗೋದು ಸಹಜನೇ. ಹಾಗಂತ ನಿನ್ನ ಪ್ರಶ್ನೆಗಳನ್ನ ಇಗ್ನೋರ್ ಮಾಡು ಅಂತ ನಾನು ಹೇಳ್ತಾ ಇಲ್ಲ. ನಿನ್ನ ಮನಸ್ಸಿಗೆ ಏನ್ ಅನ್ಸುತ್ತೆ, ನಿನ್ನ ಮನಸ್ಸು ಏನ್ ಇಷ್ಟಪಡುತ್ತೆ ಅದನ್ನ ಮಾಡು, ಎಲ್ಲ ಸರಿ ಹೋಗುತ್ತೆ. ಓಮಾ.